ನಂಗೆ ಗೊತ್ತಿಲ್ಲಪ್ಪ ಅವ್ರ ಪಾರ್ಟಿ ಬಗ್ಗೆ ನಾ ಮಾತಾಡಲ್ಲ. ಬದಲಾವಣೆ ಯಾವಾಗ ಮಾಡ್ಕೊಳ್ಳಿ, ಯಾರನ್ನಾರು ಇಟ್ಕೊಳ್ಳಿ, ರಾಜ್ಯ ಅಂತೂ ದಿವಾಳಿ ಆಗ್ಬಿಟ್ಟದೆ. ಗೊತ್ತಿಲ್ಲ, ಅವ್ರನ್ನ ಕೇಳಿ, ಈ ಕಡೆ ಅವಲ್ಲಾದ್ರು ಕುಮಾರಸ್ವಾಮಿ ಬಂದಾಗ ಕೇಳಿ. ನನಗೇನು ಗೊತ್ತ, ಅವರಿಬ್ರು ಏನು ಮಾತಾಡ್ಕೊಂಡಿದ್ದಾರೆ ಅಂತ ನನಗೆ ದಿವ್ಯ ಜ್ಞಾನ ಇದೆಯಾ? ಏನೋ ಮಾತಾಡ್ಕೊಂಡಿದ್ದಾರೆ, ಏನು ಕಥೆನೋ ಗೊತ್ತಿಲ್ಲ. ನನ್ನ ಜೊತೆ ಆಸ್ಪತ್ರೆಯಲ್ಲಿ ಇದ್ದಾಗ ಒಂದಿನ ಮಾತಾಡಿದ್ರು. ಅವರು ಒಂದೇ ಆಸ್ಪತ್ರೆಯಲ್ಲಿದ್ದು, ನಾನು ಯಡಿಯೂರಪ್ಪ, ಅವ್ರಿಗೂ ಕೊರೋನಾ ಶಂಕೆ ಆಗಿತ್ತು, ನನಗೂ ಬಂದಿತ್ತು. ಅವ್ರು ಒಂದಿನ ಮುಂಚಿತ ಹೋಗೋದು, ನಾ ಎರಡನೇ ದಿನಕ್ಕೆ ಹೋದೆ. ಆಗ ಅವ್ರು ಡಿಸ್ಚಾರ್ಜ್ ಆಗೋ ದಿನ ಫೋನ್ ಮಾಡಿದ್ರಪ್ಪ. ಸಿ ಜೆ ಡಿ ಎಸ್ನವ್ರು ಯಾವುದೇ ಒಂದು ಸ್ಪಷ್ಟವಾದಂಥ ನಿಲುವು ಇರೋದಿಲ್ಲ ಅವ್ರಿಗೆ. ಅವರು ಯಾವಾಗ ಯಾರ ಜೊತೆ ಸೇರ್ತಾರೆ, ಯಾರನ್ನು ಬಿಟ್ಟುಬಿಡ್ತಾರೆ, ಮತ್ತು ಯಾರನ್ನು ತಬ್ಕೋತಾರೆ ಗೊತ್ತಿರೋದಿಲ್ಲ. ಯಾರೇ ಡ್ರಗ್ಸ್ ಜಾಲದಲ್ಲಿ ಇದ್ದರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಕಠಿಣವಾದಂಥ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾವುದೇ ಪಾರ್ಟಿಗೆ ಸೇರಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಹೆಸರು ಮಾಡಿರಲಿ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಹೌದು, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟು. ಅವ್ರು ಹೇಳಿದ್ದಾರೆ, ಏನಾದರೂ ನನ್ನದು ಎವಿಡೆನ್ಸ್ ಇದ್ದರೆ ನನ್ನ ಆಸ್ತಿನೆಲ್ಲ ಮುಟ್ಕೋಲು ಹಾಕೊಳ್ಳಿ, ನಾನು ಹ್ಯಾಂಗ್ ಮಾಡಲಿ ನನಗೆ ಅಂತೆಲ್ಲ ಹೇಳಿದ್ದಾರೆ. ಎವಿಡೆನ್ಸ್ ಇದ್ದರೆ ಮಾಡಲಿ, ಸುಮ್ಮ ಸುಮ್ಮನೆ ರಾಜಕೀಯಕ್ಕೋಸ್ಕರವಾಗಿ ಮಾಡಬಾರ್ದು. ಅವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ ಅನ್ನೋ ಕಾರಣಕ್ಕೋಸ್ಕರ ತನಿಖೆ ಮಾಡೋಕ್ಕಾಗುತ್ತೆ? ಡ್ರಗ್ ಆ ಜಾಲದಲ್ಲಿ ಇದ್ದಾರ, ಕನ್ಸ್ಯೂಮ್ ಮಾಡೋದು, ಸಪ್ಲೈ ಮಾಡೋದು, ವ್ಯಾಪಾರ ಮಾಡೋದು, ತರಿಸೋದು, ಬೆಳೆಯೋದು, ಈ ಥರದ ಏನಾದ್ರು ಇದ್ದರೆ ಮಾಡಬೇಕು. ಡ್ರಗ್ಸ್ದಲ್ಲೂ ಸಹ ರಾಜಕೀಯ ನಡೀತಾ ಇದೆ. ನಾನು ರಾಜಕೀಯ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಸುಮ್ಮ ಸುಮ್ಮನೆ ಒಬ್ಬರ ಹೆಸರನ್ನ ಹೇಳೋದು ಅದು ರಾಜಕೀಯ ಅಂತ ಅನಿಸುತ್ತೆ ನನಗೆ. ಸ್ಪೆಸಿಫಿಕ್ ಎವಿಡೆನ್ಸ್, ಕರೆಕ್ಟ್ ಎವಿಡೆನ್ಸ್ ಇಟ್ಕೊಂಡು ತನಿಖೆ ಮಾಡಲಿ, ಎವಿಡೆನ್ಸ್ ಇಟ್ಕೊಂಡು ಮಾಡಲಿ. ಅವನು ಯಾರ ಸಂಬರ್ಗಿ ಹೇಳ್ದ ಅಂತ ತನಿಖೆ ಮಾಡೋಕ್ಕಾಗಲ್ಲ. ಈಗ ನನಗೆ ಆಗದೆ ಇದ್ದವನು ಯಾರ ನನ್ನ ಹೆಸರು ಹೇಳ್ಬಿಡ್ತಾರೆ, ತನಿಖೆ ಮಾಡಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಎವಿಡೆನ್ಸ್ ಇದ್ದರೆ ಮಾಡಲಿ, ಯು ಡೋಂಟ್ ಕಮ್ ಇನ್ ದಿ ವೇ. ನೋಡಪ್ಪ, ಇವತ್ತಿನವರಿಗೆ ಏನೂ ಪರಿಹಾರ ಬಂದಿಲ್ಲ. ಕಳೆದ ವರ್ಷವೂ ಕೂಡ ಆಗಸ್ಟ್ ತಿಂಗಳಲ್ಲೇ ಪ್ರವಾಹ ಬಂದಿತ್ತು, ಈ ವರ್ಷವೂ ಆಗಸ್ಟ್ ತಿಂಗಳಲ್ಲೇ ಪ್ರವಾಹ ಬಂದಿದೆ. ಪ್ರವಾಹ ಬಂದು ಈಗಾಗಲೇ ಒಂದು ತಿಂಗಳ ಮೇಲಾಯಿತು, ಇವತ್ತಿನವರಿಗೆ ಒಂದು ರೂಪಾಯಿನೂ ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕಳೆದ ವರ್ಷದ್ದೇ ಪರಿಹಾರ, ಕಳೆದ ವರ್ಷ 35,000 ಕೋಟಿ ಇಂತ ಹೆಚ್ಚಾಗಿ ಕೇಳಿದ್ರು ಪರಿಹಾರನ, ಅದ್ರ ಬಂದದೆಷ್ಟು 1,869 ಕೋಟಿ. ಸೊ ಕೇಂದ್ರ ಸರ್ಕಾರ ಕೇಳೋ ಅಷ್ಟು ಇವರಿಗೆ ದಮ್ಮಿಲ್ಲ. ಯಡಿಯೂರಪ್ಪನವ್ರಿಗಾಗಲಿ, 25 ಜನ ಎಂ ಪಿಗಳಿದ್ದಾರೆ ಅವ್ರಿಗಾಗಲಿ, ದಮ್ಮಿಲ್ಲ ಇವ್ರಿಗೆ ಯಾರಿಗಿದೆ. ಏನು ಸರಿಯಪ್ಪ, ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಇನ್ನೂ ಮನೆ ಕಟ್ಸಿಕೊಟ್ಟಿದ್ರೆ ಹೋಗಿ ನೋಡ್ಕೊಬಂದು. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿ, ಬಾದಾಮಿಗೆ. ಕಳೆದ ವರ್ಷ ಮನೆ ಕಟ್ಟಕ್ಕೆ ಪೂರ್ಣ ಮನೆ ಬಿದ್ದವ್ರಿಗೆ 5 ಲಕ್ಷ ಕೊಡ್ತೀವಿ ಅಂದ್ರಲ್ಲ, ಕೊಟ್ಟಿದ್ದಾರೆ ಅಂತ ಹೋಗಿ ನೋಡ್ಕೊಬಂದು. ತುಂಬ ಸುಳ್ಳು ಹೇಳ್ತಾ ಇದ್ದಾರೆ. 35 ಸುಮಾರು, ನನ್ನ ಪ್ರಕಾರ 1,00,000 ಕೋಟಿ ನಷ್ಟ ಆಗಿತ್ತು ಹೋದ ಸಾರಿ, ಇವ್ರ ಪ್ರಕಾರನೇ 35,000 ಕೋಟಿ ಅಂತ ಕಳಿಸಿದರು ಕೇಂದ್ರ ಸರ್ಕಾರಕ್ಕೆ. ಕೊಟ್ಟದೆಷ್ಟು ಕೇಂದ್ರ ಸರ್ಕಾರ? 1,869 ಕೋಟಿ. ಇನ್ನು ಉಳಿದದ್ದು ಏನು ಮಾಡಬೇಕು, ಉಳಿದ ಪರಿಹಾರ? ಸೊ ಈ ವರ್ಷವೂ ಕೊಡಲಿಲ್ಲ, ಕಳೆದ ವರ್ಷವೂ ಕೊಡಲಿಲ್ಲ ಪರಿಹಾರ ಸರಿಯಾಗಿ. ನಾನು ಕೊಟ್ಟೇ ಇಲ್ಲ ಅಂತ ಹೇಳಲ್ಲ, ಆನೆ ಒಟ್ಟೆಗೆ
ಏನಾಗಬೇಕಾಗುತ್ತೆ? ಮೂರು ಕಾಸಿನ ಮಜ್ಜಿಗೆ ಹಾಕಬೇಕಾಗ್ತದೆ, ಆರು ಕಾಸಿನ ಮಜ್ಜಿಗೆ, ಮೂರು ಕಾಸು ಬೇಡ. ನೋಡಿದ್ರೆ ಮೂರು ಕಾಸು ಆರು ಕಾಸುಗಳು ನೀವು ಯಾರು ನೋಡಿದಾಗಿಲ್ಲ, ಯಾಕಂದ್ರೆ 57ನೇ ಇಸ್ವಿನಲ್ಲಿ ದಯಾ ಪೈಸ ಬಂತು. ಅದಕ್ಕಿಂತ ಮೊದಲು ತೂತಿನ ಕಾಸುಗಳು, ಆರು ಕಾಸು, ಒಂದು ಆಣೆ, ಅವೆಲ್ಲ ಇದ್ದವು. ನಾವೆಲ್ಲ ಈ ಉಡ್ದಾರ ಇದೆಯಲ್ಲ, ಉಡ್ದಾರ ಸೇರಿಸ್ಕೊಂಡು ಹಾಕತ್ತಾ ಇದ್ದವು. ಬೇಕಾದಷ್ಟು ಇಶ್ಯೂಸ್ ಇದ್ದಾವೆ. ಸಿ ಪ್ರವಾಹದ್ದಿದೆ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ, ಗೊತ್ತಾಯ್ತಾ? ಅದರಲ್ಲಿ ಲ್ಯಾಂಡ್ ಆರ್ಡರ್ನಲ್ಲಿ ಡ್ರಗ್ಸು ಬರ್ತದೆ. ಬಿ ಜಿ ಹಳ್ಳಿ ಪ್ರಕರಣ, ಗೋಲಿಬಾರ್ ಪ್ರಕರಣ ಇವೆಲ್ಲ ಬರ್ತವೆ. ಆಮೇಲೆ ಭ್ರಷ್ಟಾಚಾರ ಬಿಲ್ಲುಗಳೆಲ್ಲ ಬರ್ತವೆ. ಆರ್ಡಿನೆನ್ಸ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಸುಮಾರು 30-32 ಬಿಲ್ಲುಗಳು ಬರ್ತಾ ಇದ್ದಾವೆ. ಇವೆಲ್ಲ ಬೇಕಾದಷ್ಟು ಇದ್ದಾವೆ. ಕೊರೋನಾ ಬಗ್ಗೆ ಚರ್ಚೆ, ಇಲ್ಲ ಬೇಕಾದಷ್ಟು ಇಶ್ಯೂಸ್ಗಳಿದ್ದಾವೆ. ಕರೆಂಟ್ ಇರೋದೇ 8 ದಿನಗಳು, ಮುಂದಿನ ವಾರ ಸೋಮವಾರ ಶುರುವಾಗುತ್ತೆ. ವರ್ಕಿಂಗ್ ಡೇಸ್ 8 ದಿನ ಇದೆ, 30ನೇ ತಾರೀಕು ಮುಗಿಸ್ತೀವಿ ಅಂತಾರೆ. ಆ 8 ದಿನದಲ್ಲಿ ಎಷ್ಟು ಚರ್ಚೆ ಆಗುತ್ತೆ, ನಾನು ಅದಕ್ಕೆ 3 ವಾರ ಮಾಡಿ ಅಂತ ಹೇಳಿದ್ದೀನಿ. 15 ಅಕ್ಟೋಬರ್ವರೆಗೂ ಮಾಡಿ ಅಂತ ಹೇಳಿದ್ದೀನಿ. ಒತ್ತಾಯ ಮಾಡಿದ್ದೀನಿ, ಪತ್ರ ಬರೆದಿದ್ದೀನಿ ಸ್ಪೀಕರ್ಗೆ, ಕಾಪಿ ಹಾಕಿದ್ದೀನಿ ಯಡಿಯೂರಪ್ಪನವ್ರಿಗೆ. ನಾಲ್ಕು ಜನ ಗೋಲಿ ಬಾರ್ ಮಾಡಿರೋದು ಕಾನೂನು ಸುವ್ಯವಸ್ಥೆನಾ? ನಾಲ್ಕು ಜನ ಗೋಲಿ ಬಾರ್ ಮಾಡಿ ಸಾಯಿಸಿರೋದು, ಸಾರ್ವಜನಿಕ ಆಸ್ತಿಪಾಸ್ತಿಗಳು ಠಾಣೆಗೆ ನುಗ್ಗೋರು ಬೆಂಕಿ ಹಚ್ಚೋರಿಗೆ ಏನು ಮಾಡಬೇಕು? ಅದು ನುಗ್ಗಕ್ಕೂ ಬಿಡಕ್ಕೂ ಮುಂಚಿತವಾಗಿ ನೀವೇನು ಮಾಡಿದ್ರಿ? ಈಗ ಅವನು ಯಾವನೋ ಹೇಳ್ತೇವೆ, ನಾವು ಒಂದು ಹೆಸರು, ಅವನ ಹೆಸರು ಏನೋ ಇದೆಯಾ, ನವೀನ್ ಅನ್ನೋನು ಒಂದು ಪೋಸ್ಟ್ ಮಾಡ್ತಾನೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಒಂದು ಅವಹೇಳನ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾನೆ. ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ 7:00 ಗಂಟೆಗೋ 7:30 ಕಂಪ್ಲೇಂಟ್, 7:30 ಅಂತ ಹೇಳ್ತಾರೆ ಪೊಲೀಸ್ನವರು. ನಾವು ಹೋಗಿದ್ದಾಗ 7:30 ಅಲ್ಲಿ ಆ ನವೀನ್ ಯಾಕೆ ನೀವು ಮನೇಲೇ ಇದ್ದ, ಅವನು ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು 3 ಗಂಟೆ ಬೆಳಿಗ್ಗೆ 3 ಗಂಟೆ? ತಕ್ಷಣ ಅರೆಸ್ಟ್ ಆದ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವನು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಇವೆಲ್ಲ ಬೆಂಕಿ ಹಾಕೋದು, ಬೆಂಕಿ ಹಾಕೋದನ್ನ ಸರಿ ಅಂತ ಹೇಳಲ್ಲ ನಾನು, ಖಂಡಿಸ್ತೀನಿ ಅದನ್ನು. ಎಮ್ ಎಲ್ ಎ ಮನೆಗೆ ಬೆಂಕಿ ಹಾಕೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋದು, ಅದನ್ನೆಲ್ಲ ಖಂಡಿಸ್ತೀನಿ ನಾನು. ಅದು ಕಾನೂನು ಬಾಹಿರ ಮಾಡಬಾರ್ದು. ಆದರೆ ನಿಮ್ಮ ಫೇಲ್ಯೂರ್ ಇದೆಯಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನೀವು ಅವನ್ನ 3 ಗಂಟೆವರೆಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅವ್ನು ಮನೇಲೇ ಇದ್ದಾನೆ. ಕೇಳಿದ್ರೆ ಏನು ಹೇಳ್ತಾರೆ ಪೊಲೀಸ್ನವ್ರು, ಇಲ್ಲ ಹೊರಗಡೆ ತಗೊಂಬಂದಿದ್ದಾರೆ ಜನ ನಮ್ಮ ಕೈ ಕೊಡಿ ಅಂತ ಗಲಾಟೆ ಮಾಡ್ತಿದ್ರು. ಅರೆ ನೀವು ಪೊಲೀಸ್ನವ್ರು ಇದ್ರಿ ಅಲ್ವಾ? ಅದು ಹೊರಗಡೆನಾ, ದೂರದಲ್ಲಿದ್ದಾರೆ ಪೊಲೀಸ್ನವರು? ಬೆಂಗಳೂರಿನಲ್ಲೇ ಇದ್ದಾರೆ. ಪೊಲೀಸ್ ಫೋರ್ಸ್ ಎಲ್ಲ ಬೆಂಗಳೂರಿನಲ್ಲೇ ಇದೆಯಲ್ಲ. ಅರ್ಧ ಗಂಟೆಲಿ ಎಲ್ಲಿಂದ ಅವ್ರು ಬಂದ್ಬಿಡ್ತಿತ್ತಲ್ಲ, ಹೆಚ್ಚುವರಿ ಪೊಲೀಸು ತಗೊಳ್ಬೋದಾಗಿತ್ತಲ್ಲ ನೀವು ತಕ್ಷಣ. ಸೊ ದೇರ್ ಇಸ್ ಎ ಫೈಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್, ದೇರ್ ಇಸ್ ಎ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್. ಸೊ ಇದನ್ನು ಕೂಡ ನೋಡಬೇಕಲ್ಲ, ಸುಮ್ಮನೆ ಬೆಂಕಿ ಹಾಕ್ಬಿಟ್ಟು ಆಯ್ತು. ಬೆಂಕಿ ಹಾಕಿದ್ದು ನಾನು ಖಂಡಿಸ್ತೀನಿ ಅದನ್ನು ತೀವ್ರವಾಗಿ. ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಹಾಕಿದ್ದು ಖಂಡಿಸ್ತೀನಿ ತೀವ್ರವಾಗಿ. ಯಾರು ಕೂಡ ಅದಕ್ಕೆ ಅವಕಾಶ ಕೊಡ್ಕೊಡೋದು, ಯು ಶುಡ್ ನಾಟ್ ಅಲೋ ಎನಿಬಡಿ ಟು ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್. ಆಯ್ತಪ್ಪ, ಅದು ಆಫ್ಟರ್ ಸಬ್ಸಿಕ್ವೆಂಟ್ ಆಗಿ ಆದದಲ್ವೇನ್ರಿ? ಹಿಂಸಾ ರೂಪ ಎಲ್ಲ ಯಾವಾಗ ಇದ್ದದು? ಸಪೋಸ್ 7:30ಗೆ ಕೇಸ್ ರಿಜಿಸ್ಟರ್ ಆಯಿತು, ಆ ಪೊಲೀಸ್ ಸ್ಟೇಷನಿಂದ ಅಲ್ಲಿಗೆ 5 ನಿಮಿಷದ ಜರ್ನಿ ಅವನು ನವೀನ್ ಇರೋ ಮನೆಗೆ. ತಕ್ಷಣ ಹೋಗಿ ಅವನ ಮನೇಲೇ ಇದ್ದ, ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರೆ ಗಲಾಟೆ ಆಯ್ತಿತ್ತ? ಅವನ ಅರೆಸ್ಟ್ ಮಾಡಿ ನಮಗೆ ಕೊಡಿ ಅಂತ ಗಲಾಟೆ ಶುರುವಾದ್ದು.